हलो गैस वेलकम बैक टू मही अपडेट्स एजुकेशनल यूट्यूब चैनल कर्नाटक एजुकेशनल अपडेट के निम्हे स्वागत गैस विद्यार्थी शुभ सुद्धि अंत हेकोबू ऐन साकु जन विद्यार्थी वेट मातर हॉस्टल अप्लिकेशन ओपन आगते अंत हॉस्टल अप्लिकेशन ओपन आगे वो इंपार्टेंट नोटिफिकेशन रिलीज नोटिफिकेशन ऐन मत व्यार्थी हॉस्टल अप्लिकेशन हाकोद्र सप्रेट स्कॉलरशिप पड़ीबू आकालशिप यहाँ पड़ी मत नहीं हॉस्टल अप्लिकेशन यहाँ आगे डीटेल वीडियोदल्ती वीडियो कोने वर्गू नोड़क ट्राई माँ अदक मुंचे यार नम चानल सब्सक्राइब मो सब्सक्राइब मे केळगडे रेड कलर सब्सक्राइब अंत कानिसुत्ते अदर मेले क्लिक सब्सक्राइब मोड़ी 80,000 स्टूडेंट्स सब्सक्राइब मे निे कंटिन्यूअस कर्नाटक एजुकेशनल मत स्कॉलरशिप रिलेटेड अपडेट्स अरे मत इन यार वीडियो के लाइक मो लाइक याकंद्रे नीवु कोडो लाइक नमगे प्रोत्साह मत विद्यार्थिगळिगे रीच आगुत्ते अदरिंद प्रतियोब्ब विद्यार्थिनू लाइक माड्बिट्टे ई वीडियो अन्न नोडि नोडि ईग नानु डैरेक्ट टापिक गे बर्तीनि नोडि विषय 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಂದ 2021-22 ಸಾಲಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವ ಕುರಿತು ಪ್ರಕಟಣೆಯನ್ನು ಈ ಪತ್ರದೊಂದಿಗೆ ಲಗತ್ತಿಸಲಾಗಿದೆ ಸದರಿ ಪ್ರಕಟಣೆಯನ್ನು ಜಿಲ್ಲಾ ಮಟ್ಟದ ಎಲ್ಲಾ ದಿನಪತ್ರಿಕೆಗಳಲ್ಲಿ ಉಚಿತವಾಗಿ 3 ದಿನಗಳ ಕಾಲ ಪ್ರಚಾರ ಪಡಿಸುವಂತೆ ಹಾಗೂ ಎಲ್ಲಾ ಸರ್ಕಾರದ ಕಚೇರಿಗಳು ಮತ್ತು ಕಾಲೇಜುಗಳ ನಾಮಫಲಕಗಳಲ್ಲಿ ಪ್ರಕಟಿಸಲು ಕ್ರಮವಹಿಸುವಂತೆ ಸೂಚಿಸಲಾಗಿದೆ ನೋಡಿ ಇದೇನಂದ್ರೆ ನಿಮಗೆ ಹಿಂದುಳಿದ ವರ್ಗಗಳ ಅಂದ್ರೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಈಗ 2021-22 ಸಾಲಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಓಪನ್ ಆಗಿದೆ ಇದರಲ್ಲಿ ಎಲ್ಲಾ ಒಂದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನೀವು ಹಾಕ್ಲೇ ಆಗಬೇಕಾಗುತ್ತೆ ಯಾಕಂದ್ರೆ ನೀವು ಹಾಕೋದ್ರಿಂದ ನಿಮ್ಮ ಒಂದು ಬೆನಿಫಿಟ್ ಇದೆ ಆ ಒಂದು ಬೆನಿಫಿಟ್ ಏನಂತ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳು ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಮತ್ತೆ ಪ್ರಕಟಣೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1 2A 2B 3A 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಪ್ರವರ್ಗ 1 SC ಅಂಡ್ ST 2.5 ಲಕ್ಷ ಅಂದ್ರೆ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಪ್ರವರ್ಗ 2A 2B 3A 3B ಇತರೆ ಹಿಂದುಳಿದ ವರ್ಗ ಹಾಗೂ ಇತರೆ 1 ಲಕ್ಷ ಅಂದ್ರೆ 3A 3B 2B 2A ವಿದ್ಯಾರ್ಥಿಗಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಆದಾಯ 1 ಲಕ್ಷ ಇರಬೇಕು 1 ಲಕ್ಷಕ್ಕಿಂತ ಮೇಲೆ ಇರಬಾರದು 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ www.bcwd.karnataka.government.in ಅನ್ನು ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/10/2021 ನಿಮಗೆ ನೋಡಿ ಅಕ್ಟೋಬರ್ 22ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಭಯಪಡುವಂತ ಅವಶ್ಯಕತೆ ಇಲ್ಲ ನಾನು ಸ್ಟೆಪ್ ವೈಸ್ ಆಲ್ರೆಡಿ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಇಯರ್ ಅಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಿಮ್ಮ ವಿಡಿಯೋ ಬೇಕಂದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವರ್ಷನೂ ನಿಮಗೆ ಡೀಟೇಲ್ ವಿಡಿಯೋ ಸ್ಟೆಪ್ ವೈಸ್ ಮಾಡಿ ತಿಳಿಸ್ತೀನಿ ಮಾಡಿ ನೋಡಿ ಮತ್ತೆ ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ www.bcwd.karnataka.government.in ಅನ್ನು ನೋಡಬಹುದು ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwd.hostels@karnataka.government.in ಗೆ ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸುವುದು ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ 08080503700006 ಮತ್ತೆ ನೋಡಿ 2021-22 ಸಾಲಿನಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸಲು ನಿಗದಿಪಡಿಸಿರುವ ಕಾಲಾನುಕ್ರಮಣಿಕೆ ವಿವರ ನವೀಕರಣ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವ ದಿನಾಂಕ ನಿಗದಿಪಡಿಸಿದ ದಿನಾಂಕ ಕಾಲೇಜು ಪ್ರಾರಂಭವಾಗುವ ದಿನಾಂಕದಿಂದ ನಂಬರ್ 2 ಹೊಸ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಪ್ರಕಟಣೆ ನೀಡುವ ದಿನಾಂಕ 15/9/2021 ಅಂದ್ರೆ ಇವತ್ತಿಂದ ಹೊಸ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22ನೇ ತಾರೀಕು 15ನೇ ತಾರೀಕಿನಿಂದ ಅಪ್ಲಿಕೇಶನ್ 22ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ವಿದ್ಯಾರ್ಥಿ ಸಲ್ಲಿಸುವ ಅರ್ಜಿಯನ್ನು ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವ ಕಾಲೇಜಿನ ಪ್ರಾಂಶುಪಾಲರಿಂದ
ದೃಢೀಕರಿಸಿ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕು ಹಿಂದುಳಿದ ವರ್ಗಗಳ ಕಚೇರಿಗೆ ಸಲ್ಲಿಸಲು ಕೊನೆಯ ದಿನಾಂಕ 26/10/2021. ಅಂದರೆ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅಲ್ಲಿ ನೀವು ತಗೊಂಡು ಹೋಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸು ನಿಮ್ಮ ಪ್ರಿನ್ಸಿಪಲ್ಸ್ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡು ಎತ್ಕೊಂಡು ಹೋಗಿ ಕೊಡೋದಕ್ಕೆ 26ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಕ್ಟೋಬರ್ ಹೊಸ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ಸಭೆಯ ಸೇರುವ ದಿನಾಂಕ 28/10/2021 ದಿನಾಂಕ 30/10/2021 ಆಯ್ಕೆ ಸಮಿತಿಯ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ 30/10/2021. ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆಯುವ ಕೊನೆಯ ದಿನಾಂಕ 30/10/2021 4/11/2021. 2021-22 ಸಾಲಿನ ಪ್ರವೇಶಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ದಿನಾಂಕ 15/11/2021. ಮತ್ತೆ ನೋಡಿ, ನೀವು ಆನ್ಲೈನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾದ ದಾಖಲಾತಿಗಳನ್ನು ಹೇಳ್ಬಿಡ್ತೀನಿ. ಈ ಕೆಳಕಂಡ ದಾಖಲಾತಿಗಳ ಮೂಲ ಪ್ರತಿಯಲ್ಲಿಯೇ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡತಕ್ಕದು. ನಂಬರ್ 1, ತಹಸೀಲ್ದಾರ್ ಉಪತಹಸೀಲ್ದಾರಿಂದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಒಮ್ಮೆ ಪಡೆದ ಆದಾಯ ಪ್ರಮಾಣ ಪತ್ರ 5 ವರ್ಷ ಚಾಲ್ತಿಯಲ್ಲಿರುತ್ತದೆ. ಜಾತಿ ಪ್ರಮಾಣ ಪತ್ರ ಶಾಶ್ವತವಾಗಿರುತ್ತದೆ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಉದ್ಯೋಗಕ್ಕಾಗಿ ಪಡೆದಿರುವುದನ್ನು ಸ್ವೀಕರಿಸುವುದಿಲ್ಲ. ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಪಡೆದಿರಬೇಕು. ನಂಬರ್ 2, ಸಂಬಂಧಪಟ್ಟ ಶಾಲಾ ಕಾಲೇಜುಗಳಿಂದ ನೀಡಲಾದ ವರ್ಗಾವಣೆ ಪ್ರಮಾಣ ಪತ್ರ, ಅಂದರೆ ನಿಮ್ಮದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಅಥವಾ EID ನಂಬರ್ ಪ್ರತಿ. ನಂಬರ್ 4, SSLC ಅಂಕಪಟ್ಟಿ ಹಾಗೂ ಹಿಂದಿನ ತರಗತಿ ಕೋರ್ಸ್ಗಳ ಅಂಕಪಟ್ಟಿ. ನಂಬರ್ 5, ವಿದ್ಯಾರ್ಥಿ ವಿಕಲಚೇತನ ಅಂಧ ವಿದ್ಯಾರ್ಥಿಗಳಾಗಿದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಪಡೆದ ಪ್ರಮಾಣ ಪತ್ರ. ನಂಬರ್ 6, ವಿದ್ಯಾರ್ಥಿಯ ಫೋಟೋ ಓನ್ಲಿ JPG ಕ್ಯಾನ್ ಬಿ ಅಪ್ಲೋಡೆಡ್ ವಿತ್ ಮ್ಯಾಕ್ಸಿಮಮ್ ಆಫ್ 30 KB. ನೀವು 30 KB ಒಂದು JPG ಇಮೇಜ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳಿಂದ ಪಡೆಯಲಾದ ವಾಸಸ್ಥಳ ದೃಢೀಕರಣ ಪತ್ರ. ಈ ಒಂದು 7 ಡಾಕ್ಯುಮೆಂಟನ್ನಾದರೂ ಕೊಟ್ಟಿದ್ದಾರೆ, ನಿಮಗೆ ವಿಶೇಷ ಸೂಚನೆ ಅವೆಲ್ಲ ಕೊಟ್ಟಿದ್ದಾರೆ, ನೀವೇ ಚೆಕ್ಔಟ್ ಮಾಡಿ. ಮತ್ತು ನಾನು ಮೊದಲೇ ಹೇಳ್ದಂಗೆ, ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ ಸ್ಕಾಲರ್ಶಿಪ್ ಹೆಂಗೆ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ಬೋದು. ಗೈಸ್, ಏನಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್, ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರೋ ಪ್ರತಿಯೊಬ್ಬರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ. ನಿಮಗೇನಾದರೂ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ, ನೀವು ಯಾವುದಾದ್ರೂ PG ಅಲ್ಲೋ ಯಾವುದಾದ್ರೂ ರೂಮಲ್ಲೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲಿ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ, 1000 ರೂಪಾಯಿ ಒಂದು ಮಂತ್ಲಿ 1000 ರೂಪಾಯಿ ಲೆಕ್ಕ, ಒಂದು 2 ಮಂತ್ಸ್ ಹಾಲಿಡೇಸ್ ಬಿಟ್ಬಿಟ್ಟು ಒಂದು 10,000 ನಿಮಗೆ ಫುಡ್ ಆ್ಯಂಡ್ ಅಕಾಮಡೇಷನ್ ಅಂತ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ನಿಮಗೆ ವಿದ್ಯಾರ್ಥಿನಿ ಸ್ಕಾಲರ್ಶಿಪ್ ಕಾಮನ್ ಆಗಿ ಬರುತ್ತೆ. ಅಮೌಂಟ್ ಎಷ್ಟಿದೆಯೋ ಅಷ್ಟು. ಯಾರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮಗೆ ಹಾಸ್ಟೆಲ್ ಸಿಕ್ಕಿರಲ್ವೋ ಅಂಥ ವಿದ್ಯಾರ್ಥಿಗಳಿಗೆ 10,000 ಆದರೆ ಕೊಡ್ತಾರೆ. ಆದರೆ ನೀವು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಕೇಳ್ಬೋದು, ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ವಿ, ನಮ್ಗೆ ಹಾಸ್ಟೆಲ್ ಸಿಕ್ಕಿಲ್ಲ, ಆದರೆ 10,000 ಬಂದಿಲ್ಲ ಅಂತ. ಗೈಸ್, ಇನ್ನು ವಿದ್ಯಾಸಿರಿ ಸ್ಕಾಲರ್ಶಿಪ್ಪೇ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಇದೆಲ್ಲ ಬಂದು ಕ್ಲಿಯರ್ ಆದಮೇಲೆ ಮತ್ತೆ ನಿಮಗೆ ಹಾಸ್ಟೆಲ್ದು ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಈ ಲಾಸ್ಟ್ ಇಯರ್ ಮಾತ್ರ ಬಂದಿಲ್ಲ ಅಷ್ಟೇ, 2020-21 ಸಾಲಿನ ಸ್ಕಾಲರ್ಶಿಪ್ ಮಾತ್ರ ಬಂದಿಲ್ಲ ಅಷ್ಟೇ ಹಾಸ್ಟೆಲ್ದು. ಅದ್ರ ಮುಂಚೆ ಎಲ್ಲ ಸ್ಕಾಲರ್ಶಿಪ್ ಬರ್ತಿತ್ತು, ಈಗ ಬರುತ್ತೆ. ವಿದ್ಯಾರ್ಥಿಗಳು ನೀವು ಯಾರು ಎಲಿಜಿಬಲ್ ಇದ್ರು ಪ್ರತಿಯೊಬ್ಬರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಹಾಕಿ. ನಿಮ್ಗೆ ಹಾಸ್ಟೆಲ್ ಸಿಕ್ಕಿ, ನಿಮ್ಗೇನಾದರೂ ಹಾಸ್ಟೆಲ್ ಸಿಕ್ಬಿಟ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗ್ಬೇಡಿ. ಒಂದು ವೇಳೆ ನಿಮಗೆ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಇದು ಬೆನಿಫಿಟ್ಟೇ ಅಲ್ವಾ. ಇದರಿಂದಾನೇ ನಾನು ಹೇಳಿದೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ತುಂಬ ಈಗ ವೀಡಿಯೋ ಲೆಂತ್ ಆಯಿತು. ಮತ್ತು ನಿಮಗೆ ಏನೇ ಡೌಟ್ಸ್ ಇರಲಿ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ, ಒಂದು ಕಾಮೆಂಟ್ ಮಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆ ಇದೇ ಥರ ನಾನು ಕಂಟಿನ್ಯೂಸ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಯಾವುದಾದ್ರೂ ಒಂದು ಕ್ವಶನ್ ಆಗಿರ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಬೋರ್ಡ್ಸ್ ಎಕ್ಸಾಮ್ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ನಿಮ್ಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಆದರೆ ನಿಮಗೆ ಈಗಲೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಒಂದು ಫಿಲೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ನಿಮಗೆ ಜಸ್ಟ್ 3 ಈಸಿ ಸ್ಟೆಪ್ಸಲ್ಲಿ ಒಂದು 24x7 ಇದರಲ್ಲಿ ಎಕ್ಸ್ಪರ್ಟ್ಸ್ ವರ್ಕ್ ಮಾಡ್ತಿರ್ತಾರೆ. ನಿಮಗೆ ನಿಮ್ಮ ಒಂದು ಕ್ವಶನ್ಗೆ ಇವರು ಆನ್ಸರ್ ಕೊಡ್ತಾರೆ. ನೀವು ಯಾವ ಥರ ಈ ಒಂದು ಫಿಲೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರಲ್ಲಿ ಫಿಲೋ ಆ್ಯಪ್ ಅಂತ ನೀವು ಹೊಡೆದು ಒಂದು ಇನ್ಸ್ಟಾಲ್ ಆಗುತ್ತೆ. ಈಗ ನಾವು ನಿಮ್ಮ ನಂಬರ್ ಕೊಟ್ಟು ಕಂಟಿನ್ಯೂ ಕೊಡಿ. ಇಲ್ಲಿ ಕಂಟಿನ್ಯೂ ಕೊಟ್ಟು ಕೂಡಲೇ ಇಲ್ಲಿ ಟೇಕ್ ಎ ಫೋಟೋ ಆಫ್ ಯುವರ್ ಕ್ವಶನ್ ಅಂತಿರುತ್ತೆ. ನಿಮ್ಗೆ ಯಾವ ಕ್ವಶನ್ ಡೌಟ್ ಇದೆಯೋ ಅದನ್ನು ನೀವು ಜಸ್ಟ್ ಒಂದು ಫೋಟೋ ತಗೊಳ್ಳಿ ಸಾಕು. ನೋಡಿ, ಈಗ ನೀವು ಜಸ್ಟ್ ಒಂದು ಫೋಟೋ ತಗೊಂಡಿದ್ದು ಕೂಡಲೇ ನಿಮಗೆ ಗೆಟ್ ಕನೆಕ್ಟೆಡ್ ಇನ್ 60 ಸೆಕೆಂಡ್ಸು, 60 ಸೆಕೆಂಡ್ಸ್ ಒಳಗಡೆ ನಿಮಗೆ ಒಂದು ಎಕ್ಸ್ಪರ್ಟ್ಸು ನಿಮಗೆ ಒಂದು ಆನ್ಸರ್ಸನ್ನು ತಲುಪಿಸ್ತಾರೆ. ನಿಮಗೆ ಯಾವುದೇ ಒಂದು ಡೌಟ್ ಇರಲಿ ನಿಮಗೆ ಪ್ರತಿಯೊಂದು ಆನ್ಸರು ಅವ್ರು ನಿಮಗೆ ಕೊಡ್ತಾರೆ. ನೋಡಿ, ಕ್ಲಿಯರ್ ಕಾನ್ಸೆಪ್ಟ್ಸ್ ಆನ್ ಲೈವ್ ಕಾಲ್. ಲೈವ್ ಕಾಲಲ್ಲಿ ನಿಮಗೆ ಒಂದು ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಏನಿದೆ, ನಿಮ್ಮ ಒಂದು ಕ್ವಶನ್ ಏನಿದೆ, ಎಲ್ಲದನ್ನು ಅವರು ಕ್ಲಿಯರ್ ಮಾಡ್ತಾರೆ. ನೋಡಿ, ಇಲ್ಲಿ ನೀವು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಲ್ಲ, ನೀವು ನೋಡ್ತಿರ್ಬೋದು. ಈ ಥರ ನಿಮಗೆ ಪ್ರತಿಯೊಂದು ಕ್ವಶನ್ಗೂ ಪ್ರತಿಯೊಂದು ಆನ್ಸರು ನಿಮಗೆ ಅವರು ತಿಳಿಸ್ಕೊಡ್ತಾರೆ. ಆದ್ದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ನಿಮ್ಮದು ನಿಮ್ಮ ಡೌಟ್ ಕ್ಲಿಯರ್ ಆದಮೇಲೆ ನೀವು ಇಲ್ಲಿ ಎಂಡ್ ಕೊಡ್ಬೋದು. ನೋಡಿ, ಇದಾದ ಕೂಡಲೇ ನೀವು ವಿದ್ಯಾರ್ಥಿಗಳು
ಇದನ್ನ ಫಿಲೋ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ ನೀವು MUD002 ಅನ್ನೋ ಒಂದು ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ ನಿಮಗೆ 10% ಆಫ್ ಸಿಗುತ್ತೆ, ಮತ್ತೆ ಲಿಂಕ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗಲೇ ಕೂಡಲೇ ಎಲ್ಲ ಒಂದು ವಿದ್ಯಾರ್ಥಿಗಳು ಫಿಲೋ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ.